ಆತ್ಮೀಯ ವಿದ್ಯಾರ್ಥಿಗಳೇ ಈ ತರಗತಿಗೆ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಮೃಗಾಲಯದಲ್ಲಿ ಒಂದು ದಿನ ಎಂಬ ಪಾಠವನ್ನು ತಿಳ್ಕೊಳ್ಳೋದ್ರ ಮೂಲಕ ನಿರ್ದಿಷ್ಟ ಕಲಿಕಾ ಸಾಮರ್ಥ್ಯವನ್ನು ನಾವೀಗಾಗಲೇ ಬೆಳೆಸ್ಕೊಂಡಿರ್ತೇವೆ. ಆ ಪಾಠದ ಒಂದು ಸಾಮರ್ಥ್ಯ ಆಗಿರ್ತಕ್ಕಂತಹ ಸೂಚನಾ ಫಲಕಗಳನ್ನು ಮತ್ತು ಸರಳ ರೀತಿಯ ಆ ವಾಕ್ಯಗಳನ್ನು ನಾವು ಈಗಾಗಲೇ ತಿಳ್ಕೊಂಡಿರ್ತಕ್ಕಂಥದ್ದು ಅಂದರೆ ಸೂಚನಾ ಫಲಕದಲ್ಲಿರ್ತಕ್ಕಂತಹ ಸರಳವಾಗಿರ್ತಕ್ಕಂಥ ವಾಕ್ಯಗಳ ವಿಸ್ತೃತವಾಗಿರ್ತಕ್ಕಂಥ ಅರ್ಥವನ್ನು ನಾವು ಈಗಾಗಲೇ ಸಾಮರ್ಥ್ಯವನ್ನು ತಿಳ್ಕೊಂಡು ಸಾಮರ್ಥ್ಯವನ್ನು ಗಳಿಸಿದ್ದೇವೆ ಅಲ್ವಾ. ಈಗ ನಾವು ಹೊಸ ಪಾಠಕ್ಕೆ ತೆರಳೋಣ. ವಿದ್ಯಾರ್ಥಿಗಳೇ, ನೀವುಗಳು ಪ್ರತಿ ವರ್ಷ ನಿಮ್ಮ ಊರಲ್ಲಿ ಇರ್ತಕ್ಕಂತಹ ದೇವರ ಉತ್ಸವಗಳನ್ನಾಗಿರ್ಬೋದು, ಜಾತ್ರೆಗಳನ್ನಾಗಿರ್ಬೋದು, ಮೆರವಣಿಗೆಗಳಾಗಿರ್ಬೋದು, ಪರಿಸೆ ಆಗಿರ್ಬೋದು, ಇವುಗಳನ್ನೆಲ್ಲವೂ ಸಹಿತ ನೀವು ನೋಡಿದ್ದೀರಾ ಅಲ್ವಾ. ನಿಮ್ಮೂರಲ್ಲಿ ಸಾಕಷ್ಟು ಆಗ್ತವೆ. ನಿಮ್ಮೂರಿರ್ತಕ್ಕಂಥ ದೇವಸ್ಥಾನದ ಈಶ್ವರದಾಗಿರ್ಬೋದು, ಹನುಮಂತ ಆಗಿರ್ಬೋದು, ಬಸವೇಶ್ವರ ಆಗಿರ್ಬೋದು, ಅಥವಾ ಚಾಮುಂಡೇಶ್ವರಿರ್ಬೋದು, ಮಾರಿ ಕಂಬ ಆಗಿರ್ಬೋದು, ಮಾರಿ ಹಬ್ಬ ಆಗಿರ್ಬೋದು, ಈ ರೀತಿ ಹಲವಾರು ಹಬ್ಬಗಳನ್ನು, ಜಾತ್ರೆಗಳನ್ನು, ಉತ್ಸವಗಳನ್ನು ನೀವು ನೋಡಿರ್ತೀರ ಅಲ್ವಾ. ಹಾಗಾದರೆ ಅಲ್ಲಿ ನಾವು ಯಾವ ಯಾವ ದೃಶ್ಯಗಳನ್ನು ನೋಡ್ತೇವೆ ಅಂತ ಸ್ವಲ್ಪ ನೀವು ಅದನ್ನು ನೆನಪು ಮಾಡ್ಕೊಳ್ತೀರಾ? ಒಂದು ಎಲೆ ಏನಂತಂದರೆ ದೇವರ ಮೂರ್ತಿಯ ಒಂದು ಪಲ್ಲಕ್ಕಿ ಇರುತ್ತೆ ಅಥವಾ ರಥೋತ್ಸವ ಇರುತ್ತೆ ಅಲ್ವಾ. ಮತ್ತು ಜಾನಪದ ಕಲಾ ತಂಡಗಳು ಇರ್ತವೆ. ಹೀಗೆ ಬೇರೆ ಬೇರೆ ರೀತಿಯ ಆ ಒಂದು ಚಿತ್ರಣ ನೋಡಿ, ಇಡೀ ಊರು ಏನಾಗಿರುತ್ತೆ, ಮಾವಿನ ತೆರಳು ಬಾಳೆಕಂಬದಿಂದ ಸಿಂಗರ್ ಆಗುತ್ತೆ, ದೇವಸ್ಥಾನವನ್ನು ಹೂವಿನಿಂದ, ವಿದ್ಯುತ್ ದೀಪಗಳಿಂದ, ಊರನ್ನಾಗಿರ್ಬೋದು, ನಿಮ್ಮ ಮನೆ ಆಗಿರ್ಬೋದು, ನಿಮ್ಮ ಕೇರಿ ಆಗಿರ್ಬೋದು, ಇವೆಲ್ಲವನ್ನು ಏನು ಮಾಡ್ತೇವೆ, ಸುಂದರವಾಗಿ ಕಾಣುವ ಹಾಗೆ ಶೃಂಗಾರವನ್ನು ಮಾಡ್ತೇವೆ ಅಲ್ವಾ. ಅದಷ್ಟೇ ಅಲ್ಲ, ಇಲ್ಲಿ ಜಾತ್ರೆ ದಿನ, ಆ ಒಂದು ಉತ್ಸವ ದಿನ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಹಣ್ಣು ಕಾಯಿನ ಮಾಡಿಸೋದು, ಅಲ್ಲಿರ್ತಕ್ಕಂಥ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು, ಮತ್ತು ಅಲ್ಲಿ ಬಂದಿರತಕ್ಕಂತಹ ಆಟದ ಸಮಗ್ರಿ ಏನಿರ್ತವೆ, ಆಟಾಡೋಂತಹಗಳನ್ನು ನಾವು ಆಟ ಆಡೋದಾಗಿರ್ಬೋದು, ಹೆಣ್ಣುಮಕ್ಕಳಾಗಿದ್ದರೆ ಬಳೆ ಸರ ಈ ರೀತಿಯ ವಸ್ತು ತೆಗೆದುಕೊಳ್ತಾರೆ, ಮಕ್ಕಳಾಗಿದ್ದರೆ ಆಟಿಕೆ ಸಾಮಾನುಗಳು, ಮತ್ತು ಅಲ್ಲಿ ಬಂದಿರತಕ್ಕಂಥ ಸಿಹಿ ಪದಾರ್ಥಗಳು, ಹೀಗೆ ಹಲವಾರು ರೀತಿಯ ಒಂದು ಚಟುವಟಿಕೆಗಳು ಅಲ್ಲಿ ನಡೀತಾನೆ ಇರ್ತವೆ. ನಿಮಗೆಲ್ಲ ಗೊತ್ತಿರುತ್ತೆ ಜಾತ್ರೆ ಅಂದರೆ ಹೇಗಿರುತ್ತೆ, ಯಾಕೆ ನಿಮ್ಮ ಜಾತ್ರೆಗಳನ್ನ ಹೋಗಿರ್ತೀರಾ, ನೋಡಿರ್ತೀರಾ, ಹಾಗಾಗಿ ಅದೊಂದು ಸ್ಪಷ್ಟವಂತಹ ಕಲ್ಪನೆ ನಿಮ್ಮಲ್ಲಿ ಇದೆ. ಹಾಗಾದರೆ ಈ ಒಂದು ಪಾಠದ ಮೂಲಕ ನಾವು ಒಂದು ಜಾತ್ರೆ ಅಂದರೆ ಅಲ್ಲಿ ಹೇಗಿರುತ್ತೆ, ಅಲ್ಲಿ ಭಾಗವಹಿಸ್ತಕ್ಕಂತಹ ಕಲಾತಂಡಗಳನ್ನು ನೋಡ್ಬೋದು ನಾವು. ಹಲವಾರು ರೀತಿಯ ಡೊಳ್ಳು ಕುಣಿತ ಇರ್ಬೋದು, ಕಂಸಾಳೆ ಇರ್ಬೋದು, ವೀರಗಾಸೆ ಇರ್ಬೋದು, ನಂದಿ ಕೋಲು ಕುಣಿತ ಆಗಿರ್ಬೋದು, ಹಲಿಗೆ ಕುಣಿತ ಆಗಿರ್ಬೋದು, ಈ ರೀತಿ ಹಲವಾರು ಜಾನಪದ ಕಲಾತಂಡಗಳ ಒಂದು ನಾವಲ್ಲಿ ನೋಡ್ತೇವೆ, ನಮಗೆ ಕಾಣೋಕ್ಕೆ ಸಿಗುತ್ತೆ ಅಲ್ವಾ. ಹಾಗಾದರೆ ಈ ಒಂದು ಪಾಠದ ಮೂಲಕ ನಾವು ಆ ಜಾತ್ರೆಯಲ್ಲಿ ಭಾಗವಹಿಸ್ತಕ್ಕಂತಹ ಆ ಕಲಾತಂಡಗಳ ಪ್ರಕಾರಗಳನ್ನು ತಿಳ್ಕೊಳ್ತಾ, ಅವುಗಳ ವೈಶಿಷ್ಟ್ಯ ಏನು, ಮೇಕೆಯಾಗಿ ಮಾಡ್ತಾರೆ, ಅದರ ಒಂದು ಪ್ರಾಮುಖ್ಯತೆ ಏನು ಅನ್ನುವ ಅಂಶವನ್ನು ನಿಮ್ಮ ಪಾಠ 11 ಜಾತ್ರೆ ಪಾಠದ ಮೂಲಕ ನಾವು ಅದನ್ನು ತಿಳ್ಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಈ ಒಂದು ಪಾಠದಲ್ಲಿ ನೀವೇನು ತಿಳ್ಕೊತೀರಪ್ಪ ಅಂದರೆ, ಸೂಚನೆಗಳನ್ನು ಅನುಸರಿಸಿ, ಸೂಚನೆಗಳನ್ನು ಅನುಸರಿಸಿ ಈ ವರ್ಣಾತ್ಮಕ ವಾಕ್ಯವನ್ನು ಬರೆಯುವುದು ಮತ್ತು ಕೊಟ್ಟಿರುವ ಪದಗಳ ಆಧಾರದಿಂದ ಅರ್ಥಪೂರ್ಣ ವಾಕ್ಯವನ್ನು ರಚಿಸುವುದು. ಸಿಂಪಲ್ ಆಗಬೇಕಂದ್ರೆ ಸ್ವಂತ ವಾಕ್ಯ ರಚನೆ ಮಾಡ್ತಕ್ಕಂಥದ್ದು. ಇಲ್ಲಿ ಯಾವುದೋ ಒಂದು ಪದವನ್ನು ಕೊಡ್ತಾರೆ, ಸಂತೋಷ ಎಂಬ ಪದವನ್ನು ಕೊಟ್ಟರೆ ನೀವು ಈ ಒಂದು ಪದವನ್ನು ಗಮನಿಸಿ ಕೊಟ್ಟಿರ್ತಕ್ಕಂತಹ ಈ ಒಂದು ಪದ, ಇದರ ಹೆಸರಿರ್ಬೋದು, ಓಕೆ, ಒಂದು ಪದ ನಾವು ಸೂಚನೆ ಕೊಡ್ತೀವಿ, ಇದಕ್ಕೆ ಒಂದು ಪದಕ್ಕೆ ನಾವು ಸೂಚನೆ ಕೊಡ್ತೀವಿ, ಏನು ಈ ಪದವನ್ನು ಬಳಕೆ ಮಾಡಿ ಒಂದು ವಿವರಣಾತ್ಮಕವಾಗಿರ್ತಕ್ಕಂತಹ ಒಂದು ವಾಕ್ಯವನ್ನು ರಚಿಸು ಅಂತ ಹೇಳ್ತೇವಲ್ವಾ. ಅದನ್ನು ನೀವು ಆ ಸೂಚನೆಯನ್ನು ಗಮನಿಸಿಕೊಂಡು ನೀವು ರಚನೆ ಮಾಡ್ತಕ್ಕಂಥ ವಾಕ್ಯದಲ್ಲಿ ಈ ಪದ ಬರೋ ಹಾಗೆ ಮಾಡಿ ನೀವು ವಾಕ್ಯವನ್ನು ರಚನೆಯನ್ನು ಮಾಡ್ತೀರಾ. ಅದು ಅರ್ಥಪೂರ್ಣವಾಗಿರಬೇಕು ಮತ್ತು ವಿವರಣಾತ್ಮಕ ಇರಬೇಕು. ಒಂದೇ ಪದ ಬಳಕೆ ಮಾಡಿದ್ರೆ ಅಲ್ಲಿ ಮೂರು ನಾಲ್ಕು ಪದಗಳ ಜೋಡಣೆಯಿಂದ ಒಂದು ಅರ್ಥ ಇರಬೇಕಾಗಿರ್ತಕ್ಕಂತಹ ಈ ಪದದ ವಿವರಣಾತ್ಮಕವಾಗಿರ್ತಕ್ಕಂಥ ಒಂದು ವಾಕ್ಯವನ್ನು ಬರೆಯುವ ಒಂದು ಸಾಮರ್ಥ್ಯವನ್ನು ಈ ಪಾಠದ ಮೂಲಕ ನೀವು ತಿಳ್ಕೊಳ್ತೀರಾ. ಅರ್ಥ ಆಯ್ತಾ ಮಕ್ಕಳೇ?
ಒಂದು ಪಾಠ ಸಾಮರ್ಥ್ಯನೋ ಸೂಚನೆಗಳನ್ನು ಅನುಸರಿಸಿ ವಿವರಣಾತ್ಮಕ ವಾಕ್ಯವನ್ನು ಬರೆಯುವುದು ಮತ್ತು ಕೊಟ್ಟಿರುವ ಪದಗಳ ಆಧಾರದಿಂದ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸುವುದು ಈ ಒಂದು ಪಾಠದ ಸಾಮರ್ಥ್ಯ ಆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ವಿದ್ಯಾರ್ಥಿಯು ಈ ಒಂದು ಪಾಠವನ್ನು ಗಮನವಿಟ್ಟು ಓದಿ ಕಲಿತು ಈ ಒಂದು ಸಾಮರ್ಥ್ಯವನ್ನು ನೀವು ಪಡ್ಕೊಳ್ಬೇಕು ಆಯಿತಾ. ಹಾಗಾದರೆ ಈಗ ಈ ಪಾಠಕ್ಕೆ ನಾವು ತೆರಳೋಣ. ವಿದ್ಯಾರ್ಥಿಗಳಿಗೆ ಇನ್ನೊಂದು ನಾವು ನಿಮಗೆ ಗಮನವಿಟ್ಟು ಸೂಚನೆ ಕೊಡ್ತೇನೆ, ಯಾಕಂದರೆ ನೀವೆಲ್ಲರೂ ಮನೆಯಲ್ಲೇ ಇದ್ದು ಪಾಠವನ್ನು ಕೇಳ್ತಾ ಇದ್ದೀರಾ. ಹಾಗಾಗಿ ದಯವಿಟ್ಟು ಎಲ್ಲರೂ ಸಹಿತ ಈ ವಿಡಿಯೋ ಪಾಠಗಳನ್ನು ಕೇಳಿ. ನನ್ನದಷ್ಟೇ ಅಲ್ಲ, ನಿಮ್ಮ ಎಲ್ಲ ವಿಷಯಗಳ ಶಿಕ್ಷಕರು ಸಹಿತ ನನ್ನ ಹಾಗೆ ವಿಡಿಯೋ ಕ್ಲಾಸ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ವಿಡಿಯೋ ಪಾಠಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ದಯವಿಟ್ಟು ಎಲ್ಲರೂ ಸಹಿತ ನೋಡಿ ಅಲ್ಲಿ ನೀಡ್ತಕ್ಕಂಥ ಹೋಮ್ವರ್ಕ್ಗಳನ್ನು, ಮನೆಗೆಲಸಗಳನ್ನು ಅಥವಾ ಪಾಠಗಳ ನೋಟ್ಸನ್ನಾಗಿರ್ಬೋದು, ಪ್ರಶ್ನೋತ್ತರಗಳನ್ನಾಗಿರ್ಬೋದು, ಘಟಕ ಪರೀಕ್ಷೆ ಇರ್ಬೋದು, ಪರೀಕ್ಷೆಗಳಾಗಿರ್ಬೋದು, ಎಲ್ಲವನ್ನು ಸಹಿತ ನೀವು ಮನೆಯಲ್ಲೇ ಇದ್ದು ಮಾಡಬೇಕು. ಯಾಕಂದರೆ ಒಂದು ಅನಿವಾರ್ಯ ಆಗಿದೆ, ನಾವು ನೇರವಾಗಿ ಶಾಲೆಗೆ ಬರೋಕೆ ಆಗ್ತಾ ಇಲ್ಲ, ನಾವು ಮನೆಯಲ್ಲೇ ಇದ್ದು ಪಾಠವನ್ನು ನೀವೆಲ್ಲರೂ ಕೇಳಬೇಕಾಗಿದೆ. ಹಾಗಾಗಿ ನೀವು ಪ್ರತಿಯೊಬ್ಬರೂ ಸಹಿತ ಈ ಪಾಠಗಳನ್ನು ನೋಡಿ ಅರ್ಥವನ್ನು ಮಾಡಿಕೊಳ್ಳಿ, ಮನೆಯಲ್ಲಿ ಎಷ್ಟಾಗತ್ತಷ್ಟು ಕಲಿಯಲು ಪ್ರಯತ್ನವನ್ನು ಮಾಡಿ. ಅವಕಾಶ ಸಿಕ್ಕರೆ ನೀವು ಸಹಿತ ಶಾಲೆಗೆ ಬರಬಹುದು, ಆ ಒಂದು ಅವಕಾಶ ಬೇಗನೆ ಬರಲಿ ಅಂತ ನಾನಿಲ್ಲಿ ನಿಮ್ಮಲ್ಲಿ ಹಾರೈಕೆಯನ್ನು ಮಾಡ್ತೀನಿ. ನೀವು ಸಹಿತ ಶಾಲೆಗೆ ಬಂದು ಕಲಿಯುವ ಹಾಗೆ ಹಾಗೆ ಅಂತ ಹೇಳ್ತೀನಿ. ಆದರೆ ಈ ಒಂದು ಕೊರೋನಾದ ಅನಿವಾರ್ಯತೆಯಿಂದ ನಾವು ಸ್ವಲ್ಪ ದೂರದ ಇರೋದರಿಂದ ನಿಮಗೆ ಅನುಕೂಲಕ್ಕಾಗಿ ನಾವುಗಳು ಈ ರೀತಿಯ ಪಾಠಗಳನ್ನು ನಾವು ಮಾಡಿ ಕಳಿಸ್ತಿದ್ದೇವೆ. ನಿಮ್ಮ ಅನುಕೂಲಕ್ಕಾಗಿ, ನಿಮ್ಮ ಒಂದು ಧ್ಯಾನಕ್ಕಾಗಿ, ನಿಮ್ಮ ಒಂದು ಕಲಿಕೆಗಾಗಿ ನಾವು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಈ ವಿಡಿಯೋನ ನೋಡಿ, ಮತ್ತು ವಿಡಿಯೋಗಳನ್ನು ನೋಡಿ ಅಲ್ಲಿ ನೀಡ್ತಕ್ಕಂಥ ಸೂಚನೆಯನ್ನು ಗಮನಿಸಿ, ಅವ್ರು ನೀಡ್ತಕ್ಕಂಥ ಪ್ರಶ್ನೋತ್ತರ ಇರ್ಬೋದು, ನೋಟ್ಸ್ಗಳಾಗಿರ್ಬೋದು, ಮತ್ತೊಂದು ಏನಾಗಿರ್ಬೋದು, ಎಲ್ಲವನ್ನು ಮಾಡಿ ಇದನ್ನು ಕಳಿಸಿ. ಅವಕಾಶ ಆದರೆ ವಾರದಲ್ಲಿ ಅಥವಾ ತಿಂಗಳಲ್ಲಿ ಒಂದು ಸಾರಿ ನಿಮ್ಮ ಪೋಷಕರು ಶಾಲೆಗೆ ಬಂದಾಗ ಅವ್ರ ಜೊತೆ ನೀವು ಮಾಡ್ತಕ್ಕಂಥ ಹೋಮ್ವರ್ಕ್ಗಳನ್ನು, ನೋಟ್ಸ್ಗಳನ್ನು ಕೊಟ್ಟು ಕಳುಹಿಸಿ. ಇದೊಂದು ಸೂಚನೆಯನ್ನು ಎಲ್ಲರೂ ಪಾಲಿಸ್ತೀರಾ ಅಂತ ನಾನು ತಿಳ್ಕೊಳ್ಳುತ್ತಾ ಈಗ ಪಾಠಕ್ಕೆ ತೆರಳೋಣ. ಪಾಠ 11, ಜಾತ್ರೆ. ಊರ ಜಾತ್ರೆಯ ಸಂಭ್ರಮ. ರಥಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು. ನೋಡಿದರೆಲ್ಲ ಜನಸಾಗರವೇ ನೆರೆದಿತ್ತು. ರಾಜು ಮತ್ತು ಕಮಲ ತಾತನ ಜೊತೆ ಜಾತ್ರೆಗೆ ಬಂದಿದ್ದರು. ಅವರ ಬಳಿ ಜಾತ್ರೆಯಲ್ಲಿ ಕೊಂಡಿದ್ದ ಆಟಿಕೆಗಳು ಹಾಗೂ ತಿನಿಸುಗಳು ಇದ್ದವು. ತಾತನ ಅಕ್ಕಪಕ್ಕ ನಿಂತು ಭಕ್ತರು ರಥ ಎಳೆಯುವುದನ್ನು ನೋಡುತ್ತಿದ್ದರು. ಊರ ಜಾತ್ರೆಯ ಸಂಭ್ರಮ. ಒಂದು ಊರ ಜಾತ್ರೆ ಇಲ್ಲೇ ಕೊಟ್ಟಿರೋದು ನೋಡಿ ಈ ಚಿತ್ರದಲ್ಲಿ. ಇದು ಯಾವ ಊರ ಜಾತ್ರೆಯ ಚಿತ್ರ ಅಂತ ನಿಮಗೆ ಗೊತ್ತಾ? ಐಡೆಂಟಿಫೈ ಮಾಡ್ತೀರಾ, ಗುರುತಿಸ್ತೀರಾ? ಈ ಚಿತ್ರವನ್ನು ನೋಡಿ ಇದು ಯಾವ ಊರ ಜಾತ್ರೆಯ ಅಥವಾ ಆ ಊರಿನ ಯಾವ ದೇವರ ಜಾತ್ರೆ ನಿಮಗೆ ಗೊತ್ತಾಗುತ್ತಾ? ನಮಗೆ ಶಾಲೆಯ ಅಥವಾ ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ಸ್ಥಳ ಇದು ಆಯಿತಾ. ಇದನ್ನು ನೀವು ಐಡೆಂಟಿಫೈ ಮಾಡಿ ನಮಗೆ ತಿಳಿಸ್ತೀರಾ, ಯಾವ ಊರ ಜಾತ್ರೆಯ ಚಿತ್ರ ಅಂತ? ಆಯಿತು. ಊರ ಜಾತ್ರೆಯ ಸಂಭ್ರಮ. ಸಂಭ್ರಮ ಅಂದರೆ ಸಂತೋಷ. ಒಂದು ಊರ ಜಾತ್ರೆ ಅಂದರೆ ಅಲ್ಲಿ ನಾವೇ ಮಾಡೋದು ಭಾಳ ಸಂಭ್ರಮ. ಒಂದು ಸುಮಾರು ದಿನದ ಹಿಂದೆ ಮನೆಯನ್ನು ಸ್ವಚ್ಛ ಮಾಡ್ತಾ ಇರ್ಬೋದು, ಹೊಸ ಬಟ್ಟೆಗಳನ್ನು ತರೋದಾಗಿರ್ಬೋದು, ನಮ್ಮ ಬಂಧು ಬಳಗದವರನ್ನು ಕರೆಸೋದಾಗಿರ್ಬೋದು, ಮನೆಯನ್ನು ಮಾವಿನ ತರಡು ತೋರಣ ವಿದ್ಯುತ್ ಅಲಂಕಾರವನ್ನು ಮಾಡ್ತಕ್ಕಂಥದ್ದು, ರಸ್ತೆ ಆಗಿರ್ಬೋದು, ಊರನ್ನು ಸ್ವಚ್ಛ ಮಾಡೋದಾಗಿರ್ಬೋದು, ಮನೆ ಮುಂದೆ ರಂಗೋಲಿ ಹಾಕೋದಾಗಿರ್ಬೋದು, ಈ ರೀತಿ ಹಲವಾರು ರೀತಿಯ ಸಂಭ್ರಮಾಚರಣೆಗಳು ಇರ್ತವೆ. ಅಂದರೆ ಸಂತೋಷದಿಂದ ನಮಗೇನೋ ಊರ ಜಾತ್ರೆ ಬಂತು, ನಮ್ಮ ಆರಾಧ್ಯ ದೇವರ ಜಾತ್ರೆ, ಊರ ದೇವರ ಒಂದು ಆ ಜಾತ್ರೆ ಬಂತಂದರೆ ನಮ್ಮೆಲ್ಲರಿಗೂ ಸಹಿತ ಸಂತೋಷವೇ ಅಲ್ವಾ. ಆ ಸಂತೋಷದಿಂದ ಆ ಊರ ಜಾತ್ರೆ ಅಲ್ಲಿ ನಡೀತಾ ಇತ್ತು, ಅಲ್ಲಿ ತಯಾರಿಗಳು ನಡೀತಾ ಇದ್ವು, ಸಂಭ್ರಮಾಚರಣೆ ಆ ಊರಲ್ಲಿ ಇತ್ತು. ಯಾಕೆ ಆ ಊರಲ್ಲಿ ಸಂಭ್ರಮಾಚರಣೆ ಇತ್ತಪ್ಪ ಅಂದರೆ ಆ ಊರಿನ ಆರಾಧ್ಯ ದೇವರ ಒಂದು ಜಾತ್ರೆ, ಆ ಊರ ದೇವರ ಪ್ರಮುಖ ದೇವರ ಒಂದು ಜಾತ್ರೆ ಇತ್ತು. ಹಾಗಾಗಿ ಆ ಊರಲ್ಲಿ ಸಂಭ್ರಮಾಚರಣೆ ಅಲ್ಲಿ ಇತ್ತು. ರಥಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು. ರಥಬೀದಿ ಅಂತೇನಪ್ಪ ಅಂದರೆ ರಥ ಚಲಿಸ್ತಕ್ಕಂಥ ದೇವಸ್ಥಾನದಿಂದ ಏನು ರಥ ಚಲಿಸ್ತಲ್ಲ
ಆ ಒಂದು ಬೀದಿಯನ್ನು ಆ ಒಂದು ರಸ್ತೆನ ನಾವು ರಥ ಬೀದಿ ನಮ್ಮ ಉಚ್ಚರಾಯ ಸ್ವಾಮಿ ದೇವಸ್ಥಾನದ ಮುಂದಗಡೆ ಬರುತ್ತಲ್ಲ ಆ ಒಂದು ರಸ್ತೆನ ನಾವು ಹೇಳ್ತೇವೆ ಅಂದರೆ ರಥ ಬೀದಿ ರಸ್ತೆ ಅಂತಕ್ಕಂಥದ್ದು ಆ ಬೀದಿಯಲ್ಲಿ ಆ ದೇವರ ಒಂದು ರಥ ಚಲಿಸುತ್ತೆ ಹಾಗಾಗಿ ಆ ಒಂದು ರಥ ಚಲಿಸ್ತಕ್ಕಂತಹ ಅಥವಾ ತೇರು ಅಂತಲೂ ಸಹಿತ ಕರಿತೀವಿ ಅಥವಾ ಪಲ್ಲಕ್ಕಿ ಅಂತಲೂ ಸಹಿತ ನಾವು ಅಲ್ಲಿ ಬಳಕೆಯನ್ನು ಮಾಡ್ತೀವಿ ಆ ಅದು ನಡೆಯ ಏನು ಚಲಿಸ್ತಾ ಇರ್ತಲ್ಲ ಅಲ್ಲಿ ಹೋಗ್ತಾ ಇರ್ತಲ್ಲ ರಥ ಬೀದಿ ಇತ್ತಲ್ಲ ಅದು ಏನಾಗಿತ್ತು ಅಂದರೆ ತಳಿರು ತೋರಣ ಮಾವಿನ ಚಿಗುರು ಮತ್ತು ಬಾಳೆ ಕಂಬ ಆಗಿರ್ಬೋದು ತೆಂಗಿನ ಗರಿ ಆಗಿರ್ಬೋದು ಮತ್ತು ಬಣ್ಣ ಬಣ್ಣದ ಹೂಗಳು ಹಳದಿ ಕೆಂಪು ಈ ಹಲವಾರು ರೀತಿಯ ಬಣ್ಣ ಬಣ್ಣದ ಅಲಂಕಾರಿಕ ಪುಷ್ಪಗಳೇ ಬಂದ್ಬಿಟ್ಟಿದೆ ಆ ಪುಷ್ಪಗಳನ್ನು ಬಳಕೆ ಮಾಡಿಕೊಂಡು ಆ ರಥ ಬೀದಿಯನ್ನು ಕಂಗೊಳಿಸುವ ಹಾಗೆ ಕಂಗೊಳಿಸುತ್ತಂದರೆ ಶೋಭಿಸು ಸುಂದರವಾಗಿ ಕಾಣುವ ಹಾಗೆ ಅಂದವಾಗಿ ಕಾಣುವ ಹಾಗೆ ಆ ಒಂದು ಬೀದಿಗೆ ಸುಂದರವಾಗಿ ಕಾಣುವ ಹಾಗೆ ಇಲ್ಲಿ ಅಲಂಕರಿಸಲಾಗಿತ್ತು ನೋಡಿದಲ್ಲೆಲ್ಲ ಜನಸಾಗರವೇ ನೆರೆದಿತ್ತು ಆ ಒಂದು ಜಾತ್ರೆಯ ದಿನ ಆ ಒಂದು ಬೀದಿಯಲ್ಲಿ ರಥ ಬೀದಿಯಲ್ಲಿ ಏನಾಗಿತ್ತು ಅಂದರೆ ಒಂದು ಜನಸಾಗರವೇ ನೆರೆದಿತ್ತು ನೆರೆದಿತ್ತು ಅಂದರೆ ಸೇರು ಅನ್ನೋ ಒಂದು ಅರ್ಥನ ಸೇರ್ಕೊಡುತ್ತೆ ಅಂದರೆ ಬಂದಿರತಕ್ಕಂಥದ್ದು ಅಂದರೆ ನಾವು ನೋಡ್ತೇವೆ ಉತ್ತರಾಯ ಸಮಿತಿಯ ಕೆಲಸ ದಿನವೇ ನೋಡ್ತೇವೆ ಎಷ್ಟು ಜನ ಸೇರುತ್ತೆ ಇದಕ್ಕಿಂತ ದೊಡ್ಡ ದೊಡ್ಡ ಜಾತ್ರೆಗಳನ್ನು ಸಹಿತ ನಾವು ನೋಡ್ತೇವೆ ಉದಾಹರಣೆಗೆ ಪುರದ್ದಿ ಬಸವೇಶ್ವರಾಗಿರ್ಬೋದು ಮಹಿಳಾನಿಂಗಪ್ಪನ ಜಾತ್ರೆ ಆಗಿರ್ಬೋದು ಶಶಿ ಮಾರಿಕಮ್ಮನ ಜಾತ್ರೆ ಆಗಿರ್ಬೋದು ನಿಮ್ಮ ಊರಿನ ಮಾರಿಕಮ್ಮ ಜಾತ್ರೆ ಆಗಿರ್ಬೋದು ಅಥವಾ ನಿಮ್ಮ ಊರಲ್ಲೇ ನೀಡತಕ್ಕಂತಹ ಜಾತ್ರೆಗಳೇ ಇನ್ನು ಬೇರೆ ಬೇರೆ ಪಟ್ಟೆ ಅವೆಲ್ಲ ಸಹಿತ ದೊಡ್ಡ ದೊಡ್ಡ ಜಾತ್ರೆಗಳು ಶ್ರೀರಂಗಪಟ್ಟಣ ನಂಜನಗೂಡು ಮೈಸೂರು ದಸರಾ ಆಗಿರ್ಬೋದು ಅಲ್ಲಿ ನೋಡಿ ಎಷ್ಟು ಜನ ಸಾಗರವೇ ಅಲ್ಲಿ ಜನಸಾಗರವೇ ಅಂತಂದ್ರೆ ಏನಾಗುತ್ತೆ ಅದರಲ್ಲಿ ಎಣಿಸಕ್ಕೆ ಆಗದಷ್ಟು ಎಣಿಸಲು ಆಗದೇ ಇರತಕ್ಕಂಥ ಅಸಂಖ್ಯಾತ ಜನ ಅಸಂಖ್ಯಾತ ಅಂದರೆ ಸಂಖ್ಯೆಗಿಲ್ಲದೇ ಇರತಕ್ಕಂಥ ಅಂದರೆ ನಾವು ಒಂದು ಎರಡು ಮೂರು ನಾಲ್ಕನ್ನು ಏಳಿಸೋಕ್ಕೆ ಆಗಲ್ಲ ಅಷ್ಟು ಜನಸಾಗರವೇ ಸೇರಿತ್ತು ನೆರೆ ಅಂದರೆ ಸೇರು ಅನ್ನೋ ಒಂದು ಅರ್ಥ ಕೊಡುತ್ತೆ ಮತ್ತು ಪ್ರವಾಹ ಅನ್ನೋ ಅರ್ಥವನ್ನು ಕೊಡುತ್ತೆ ಪ್ರವಾಹ ಅಂದ್ರಪ್ಪ ಅಂದರೆ ನದಿ ಏನು ಹರಿತಾ ಇರ್ತಲ್ಲ ತನ್ನ ಒಂದು ಮೂಲವನ್ನು ಬಿಟ್ಟು ಆ ಕಡೆ ಈ ಕಡೆ ಹರಡಿಕೊಳ್ತಂದ್ರೆ ಅದಕ್ಕೂ ಪ್ರವಾಹ ಅಂತ ಕರಿತೀವಿ ಉದಾಹರಣೆಗೆ ನಮ್ಮ ಒಂದು ಆಗಸ್ಟ್ ಸೆಪ್ಟೆಂಬರ್ ಮಂತಲ್ಲಿ ಜೂನ್ ಜುಲೈ ಆಗಸ್ಟ್ ಮಂತಲ್ಲಿ ಏನಾಗುತ್ತೆ ಅಂದರೆ ಈ ನದಿಗಳು ಮಳೆ ಬಹಳ ಆಗೋದ್ರಿಂದ ಎಷ್ಟು ಮಳೆ ಆಗಬೇಕೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದಾಗ ಏನಾಗುತ್ತಂದರೆ ನದಿಗಳೆಲ್ಲವೂ ಸಹಿತ ತುಂಬಿ ಆ ಕಡೆ ಈ ಕಡೆ ಹರಡ್ಕೊಳ್ಳುತ್ತೆ ಅದು ಊರಿಗೂ ಸಹಿತ ಹರಡ್ಕೊಳ್ಬೋದು ನದಿ ಗದ್ದೆ ತೋಟ ಎಲ್ಲ ಕಡೆ ಹರ್ಕೊಂಡು ಬಿಡುತ್ತೆ ಅಂತಹ ವ್ಯವಸ್ಥೆ ನಾವು ಪ್ರವಾಹ ಅಂತ ಕರೀತೇವೆ ಹಾಗೆ ಇಲ್ಲಿ ಜನಸಾಗರವೇ ಇಲ್ಲಿ ನೆರೆದಿತ್ತು ರಾಜು ಮತ್ತು ಕಮಲ ತಾತನ ಜೊತೆ ಜಾತ್ರೆಗೆ ಬಂದಿದ್ದರು ಈ ಒಂದು ಊರ ಜಾತ್ರೆಗೆ ಯಾರ್ಯಾರು ಬಂದಿದ್ದರಪ್ಪ ಅಂದರೆ ಇಲ್ಲಿ ಒಂದು ಕುಟುಂಬ ಸದಸ್ಯರು ಬಂದರು ಅವರು ಯಾರಪ್ಪ ಅಂದರೆ ರಾಜು ಮತ್ತು ಕಮಲ ಎನ್ನುವ ಹುಡುಗ ಮತ್ತು ಹುಡುಗಿಯರು ಅಥವಾ ಸಹೋದರ ಸಹೋದರಿಯರು ತನ್ನ ತಾತನ ಜೊತೆಯಲ್ಲಿ ಅವರ ಅಜ್ಜನ ಜೊತೆಯಲ್ಲಿ ಈ ಒಂದು ಜಾತ್ರೆಗೆ ಬಂದಿದ್ದರು ಅವರ ಬಳಿ ಜಾತ್ರೆಯಲ್ಲಿ ಕೊಂಡಿದ್ದ ಆಟಿಕೆಗಳು ಹಾಗೂ ತಿನಿಸುಗಳು ಇದ್ದವು ಏನೇನು ಜಾತ್ರೆ ಬಂದಿರೋದಪ್ಪ ಅಂದರೆ ನೀವೆಲ್ಲ ಮಕ್ಕಳು ನೀವೇ ಮಾಡ್ತೀವಿ ಜಾತ್ರೆ ಹೋದ್ಲೇ ನಿಮಗೆ ಬೇಕಾದಂಥ ಆಟ ಸಾಮಗ್ರಿಗಳಾಗಿರ್ಬೋದು ಅಥವಾ ತಿಂಡಿ ತಿನಿಸುಗಳಾಗಿರ್ಬೋದು ಐಸ್ ಕ್ರೀಮ್ ಬರುತ್ತೆ ಸಿಹಿ ಪದಾರ್ಥಗಳಿರ್ತವೆ ಖಾರ ಏನೇನು ಅಲ್ಲಿ ಐಸ್ ಕ್ರೀಮ್ ಆಗಿರ್ಬೋದು ಏನೇನೋ ಅಲ್ಲಿ ನಮಗೆ ತಿನ್ನೋಕ್ಕೆ ಸಿಗ್ತವೆ ಅವನ್ನೆಲ್ಲವನ್ನು ನೀವೇ ಮಾಡ್ತೀರಾ ತೆಗೆದುಕೊಳ್ತೀರಾ ಹೆಣ್ಣು ಮಕ್ಕಳಿಗೆ ಬಳೆ ಸರ ಅವ್ರಿಗೆ ಬೇಕಾದಂಥ ಅಲಂಕಾರಿಕ ವಸ್ತುಗಳು ಏರ್ಬೆಟ್ಗಳಾಗಿರ್ಬೋದು ಏನೇನು ಅವ್ರಿಗೆ ಬೇಕಾಗುತ್ತೋ ಅವುಗಳನ್ನು ತೆಗೆದುಕೊಳ್ತಾರೆ ಹೀಗೆ ಈ ರಾಜು ಮತ್ತು ಕಮಲ ಏನು ಮಾಡ್ತಾರೆ ತಮಗೆ ಬೇಕಾಗಿರ್ತಕ್ಕಂತಹ ಆಟದ ಸಾಮಗ್ರಿಗಳನ್ನು ಅವರು ಕೊಂಡಿದ್ದರು ತಾತನ ಅಕ್ಕಪಕ್ಕ ನಿಂತು ಭಕ್ತರು ಭಕ್ತರು ರಥ ಎಳೆಯುವುದನ್ನು ನೋಡುತ್ತಿದ್ದರು ಇವರೇನು ಮಾಡಿದ್ರು ಅಂದರೆ ತಾತನ ಅಕ್ಕಪಕ್ಕ ಅಂದರೆ ಚಿಕ್ಕ ಮಕ್ಕಳಿಂದ ಆ ತಾತ ಏನು ಮಾಡಿದ್ರು ಎರಡು ಕೈಗಳಿಂದ ಒಂದು ಕಡೆ ಒಬ್ಬರನ್ನು ಇನ್ನೊಂದು ಕಡೆಯಿಂದ ಇನ್ನೊಬ್ಬರನ್ನ ಹಿಡ್ಕೊಂಡು ನಿಂತ್ಕೊಂಡಿದ್ದರು ತಾತನ ಅಕ್ಕಪಕ್ಕ ಇಬ್ಬರು ನಿಂತ್ಕೊಂಡು ಆ ಒಂದು ಅಲ್ಲೇನು ಭಕ್ತರು ಬಂದಿದ್ದರು ಆ ದೇವರ ಭಕ್ತರೇನು ಬಂದಿದ್ದರು ಅವರು ಆ ರಥ ಎಳೆಯುವುದನ್ನು ಕಮಲ ಮತ್ತು ರಾಜು ಏನು ಮಾಡ್ತಾರಂದರೆ ಆ ಭಕ್ತರು ಎಳಿತಾ ಇರ್ತಕ್ಕಂಥ ರಥವನ್ನು ಎಳಿತಿರೋದನ್ನು ಇವರು ಭಕ್ತಿಯಿಂದ ನಿಂತ್ಕೊಂಡು ನೋಡ್ತಾ ಇದ್ದರು ಅಲ್ವಾ ನೀವು ಚಿಕ್ಕ ಮಕ್ಕಳಾಗಿದ್ದರಿಂದ ಈ ರಥ ಎಳೆಯುವ ಸಂದರ್ಭದಲ್ಲಿ ನಾವು ಮಧ್ಯದಲ್ಲಿ ಹೋಗಬಾರದು ನಮಗೆ ಅಲ್ಲಿ ತೊಂದರೆ ಆಗುತ್ತೆ ಹಾಗಾಗಿ ನಾವು ದೂರದಿಂದಲೇ ನಿಂತ್ಕೊಂಡು ನೋಡಬೇಕು ದೊಡ್ಡವರು ಏನು ಮಾಡ್ತಾರೆ ಗಾಲಿ ರೂಪದಾಗಿರ್ಬೋದು ಅಥವಾ ಕಟ್ಟಿರ್ತಕ್ಕಂಥ ಅಗ್ಗವನ್ನು ಎಳೆದಾಗಿರ್ಬೋದು ಈ ರೀತಿ ಆ ರಥವನ್ನು
ಹೇಳುತ್ತಾ ಇರ್ತಾರೆ. ಅದು ನಾವು ದೂರದಲ್ಲಿ ನಿಂತ್ಕೊಂಡು ಭಕ್ತಿಯಿಂದ ನಮಸ್ಕರಿಸಿ ನಮ್ಮ ಇರತಕ್ಕಂಥ ಪ್ರಸಾದ ಇರ್ತಕ್ಕಂಥ ಬಾಳೆಹಣ್ಣು ಎಸಿತಾರೆ ಅಥವಾ ಉದ್ದತ್ತಿನೋ ಇನ್ನೊಂದೇನೋ ಅಲ್ಲಿ ಎಸಿತಾರೆ, ಆ ಎಸೆದು ನಾವು ದೂರದಿಂದ ನಿಂತ್ಕೊಂಡು ನಾವು ನೋಡಬೇಕು. ನೀವು ಮಕ್ಕಳು ಅಲ್ವಾ, ಎಚ್ಚರಿಕೆಯಿಂದ ನಾವಲ್ಲಿ ಇರಬೇಕಾಗುತ್ತೆ. ಹೀಗೆ ರಥವನ್ನು ಎಳಿತಾ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಮುಂದುಗಡೆ ರಥದ ಮುಂದುಗಡೆ ಹಲವಾರು ಅಂಶಗಳು ಇವರ ಕಣ್ಣಿಗೆ ಕಾಣ್ತವೆ. ಹಾಗಾದರೆ ಆ ಏನೇನು ಅವರ ಕಣ್ಣಿಗೆ ಕಾಣ್ತವೆ ಅನ್ನೋದನ್ನು ಈಗ ನೋಡೋಣ. ಅಲ್ಲಿ ಕುಂಕುಳಗಳಲ್ಲಿ ಜೋಳಿಗೆ ಹಾಕಿ ಹಣೆಗೆ ಈಗೂಂದಿ ಧರಿಸಿ ಚಣಕು ಚಣಕು ಎಂದು ಹೊಡೆಯುತ್ತಾ ಹಾಡುತ್ತಿರುವ ಜನರನ್ನು ರಾಜು ಕಂಡನು. ಕುತೂಹಲದಿಂದ ತಾತ ತಾತ ಅವರು ಯಾರು, ಅವರು ಏನು ಮಾಡುತ್ತಿದ್ದಾರೆ ಎಂದನು. ಅದಕ್ಕೆ ತಾತ, ಓ ಅವರ ಕಂಸಾಳೆ ರಥದವರು, ಅವರು ಮಲೆ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು. ನೋಡು, ಅವರು ತಟ್ಟುತ್ತಿರುವ ಕಂಚಿನ ತಾಳ, ಅವರು ತಟ್ಟುತ್ತಿರುವುದು ಕಂಚಿನ ತಾಳ, ಅದಕ್ಕೆ ಕಂಸಾಳೆ ಎಂದು ಹೆಸರು. ಅದರಲ್ಲಿ ಅಂಗೈ ಅದರ ಚಕ್ರಾಕಾರದ ಬಟ್ಟಲು ಮತ್ತು ಜಾಗಟೆ ಎಂತಿರುವ ಮಟ್ಟಸವಾದ ಮೇಲುತಾಳ ಇದೆ. ಅವರು ಬಟ್ಟಲನ್ನು ಎಡಗೈಯ ಅಂಗೈ ಮೇಲೆ ಇರಿಸಿ ಬಲಗೈಯ ಮೇಲೆ ತಾಳದಿಂದ ತಟ್ಟುತ್ತಿದ್ದಾರೆ. ಇದರಿಂದ ಮಧುರನಾದ ಬರುತ್ತದೆ. ಅವರು ಮಲೆ ಮಹದೇಶ್ವರನನ್ನು ಕುಳಿತು ಹಾಡುತ್ತಾ ಬಾಗಿ ಬಳುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ನರ್ತಿಸುತ್ತಿದ್ದಾರೆ. ಈಗ ನೋಡು, ಅವರು ಕಂಸಾಳೆಯನ್ನು ಬೀಸುತ್ತಾ ನೃತ್ಯ ಮಾಡುತ್ತಿದ್ದಾರೆ ಅಲ್ಲವೇ, ಇದಕ್ಕೆ ಬೀಸು ಕಂಸಾಳೆ ಎಂದು ಹೆಸರು. ಕಂಸಾಳೆ ನೃತ್ಯವನ್ನು ಈ ರೀತಿ ಜಾತ್ರೆ ಕಲಾಮೇಳ ಹಬ್ಬ ಮೆರವಣಿಗೆ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ. ಚಾಮರಾಜನಗರ ಮೈಸೂರು ಮಂಡ್ಯ ಬೆಂಗಳೂರು ಜಿಲ್ಲೆಗಳಲ್ಲಿ ಈ ಕಲೆ ಹೆಚ್ಚಾಗಿ ಕಂಡುಬರುತ್ತದೆ ಎಂದರು. ರಥ ಎಳೆದನ್ನು ನೋಡ್ತಾ ಇರುವಾಗಲೇ ಆ ಜಾತ್ರೆಯ ಒಂದು ಉತ್ಸವ ನಡೀತಾ ಇರುವಾಗಲೇ ಅಲ್ಲಿ ಹಲವಾರು ಜಾನಪದ ಕಲಾ ತಂಡಗಳು ಇಲ್ಲಿ ರಾಜು ಮತ್ತು ಕಮಲಗೆ ಕಾಣಿಸುತ್ತವೆ. ಅಲ್ಲಿ ರಾಜು ಕಂಡಂತಹ ಒಂದು ಕಲಾತಂಡದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಹಾಗಾದರೆ ಆ ಕಲಾತಂಡ ಯಾವುದು, ಅಲ್ಲಿ ಏನವನು ಕಾಣ್ತಾನಪ್ಪ ಅಂದರೆ, ಅಲ್ಲಿ ಕುಂಕುಳು ಅಂತಂದರೆ ಬಗಲು ಅಂತ ಕೇಳ್ತೀವಿ ಅಥವಾ ಕುಂಕುಳಕ್ಕೆ ಜೋಳಿಗೆನ ಹಾಕಿ ಹಣೆಗೆ ವಿಭೂತಿಯನ್ನು ಧರಿಸಿ ಮೂರು ಬಟ್ಟು ವಿಭೂತಿಯನ್ನು ಧರಿಸಿ ಚಣುಕು ಚಣುಕು ಎಂದು ಹೊಡೆಯುತ್ತಾ ಆ ಕೆಲವು ಜನರು ಹಾಡುತ್ತಾ ಕುಣಿತಾ ಇದ್ರು. ಅದನ್ನು ರಾಜು ಇಲ್ಲಿ ಕಾಣ್ತಾನೆ. ನೋಡಿದ ತಕ್ಷಣ ಅವನಿಗೆ ಕುತೂಹಲ ಆಗುತ್ತೆ. ಹಾಗಾದರೆ ಇವರು ಯಾರು, ನಮಗೇನಾದರೂ ಗೊತ್ತಾಗದೇ ಇರ್ತಕ್ಕಂಥ ನಮ್ಗೆ ತಿಳಿದೇ ಇರತಕ್ಕಂಥ ಒಂದು ವಸ್ತುವನ್ನಾಗಿರ್ಬೋದು ಅಥವಾ ಒಂದು ಕೆಲಸ ಆಗಿರ್ಬೋದು, ಒಂದು ಗಿಡ ಆಗಿರ್ಬೋದು, ಹೂವು ಆಗಿರ್ಬೋದು ಅಥವಾ ಹಣ್ಣಾಗಿರ್ಬೋದು ಅಥವಾ ಏನಾಗಿರ್ಬೋದು, ನಮಗೆ ಗೊತ್ತಿಲ್ಲದೇ ಇರತಕ್ಕಂಥ ವಿಷಯವನ್ನು ತಿಳ್ಕೊಳ್ಳೋಕ್ಕೆ ನಮಗಿಲ್ಲಿ ಬಹಳ ಕುತೂಹಲ ಆಗುತ್ತೆ. ಹಾಗೆ ಇಲ್ಲಿ ರಾಜುಗೂ ಸಹಿತ ಒಂದು ಕುತೂಹಲ ಆಗುತ್ತೆ. ಆ ಕುತೂಹಲದಿಂದ ತಮ್ಮ ತಾತನನ್ನು ಕೇಳ್ತಾನೆ, ತಾತ ತಾತ ಅವರು ಯಾರು, ಯಾರಂದರೆ ಜೋಳಿಗೆನ ಹಾಕ್ಕೊಂಡು ಹಣೆಗೆ ವಿಭೂತಿನ ಧರಿಸಿ ವಿಶಿಷ್ಟವಾಗಿರ್ತಕ್ಕಂತಹ ವಸ್ತ್ರವನ್ನು ಧರಿಸಿ ಚಣಕು ಚಣುಕು ಅಂತ ಇಲ್ಲಿ ಬಡಿತಾ ಇದ್ರಲ್ಲ, ಅವರನ್ನು ನೋಡಿ ಇವರು ಯಾರು ಎಂಬ ತಿಳಿಯತಕ್ಕಂಥ ಕುತೂಹಲ ಉಂಟಾಗಿ ತಮ್ಮ ತಾತನನ್ನು ಇಲ್ಲಿ ರಾಜು ಕೇಳ್ತಾನೆ. ಅದಕ್ಕೆ ತಾತ ಹೇಳ್ತಾರೆ, ಓ ಅವರ ನೋಡಿ, ಇಲ್ಲಿ ಲೇಖಾಚನೆಗಳನ್ನು ಗಮನಿಸಿ. ಇಲ್ಲಿ ಪೂರ್ಣವಿರಾಮ ಚಿಹ್ನೆಯಲ್ಲಿ ನೋಡಿದರೆ ನಾಲ್ಕು ಮೂರು ಚಿಹ್ನೆಗಳನ್ನು ಬಳಸಿದೆ ಅಲ್ವಾ, ಅದನ್ನು ಎಳೆಯಬೇಕು, ದೀರ್ಘವಾಗಿ ಹೇಳಬೇಕು. ಓ ಅವರ ರಾಕ್ಷಣದಲ್ಲಿ ಎಳೆದು ಉಚ್ಚಾರಣೆಯನ್ನು ಮಾಡಬೇಕು, ದೀರ್ಘಾವಧಿಯಲ್ಲಿ ಉಚ್ಚಾರಣೆಯನ್ನು ಮಾಡಬೇಕು. ಓ ಅವರ ಕಂಸಾಳೆ ನೃತ್ಯದವರು, ಅವ್ರು ಯಾರು, ಕಂಸಾಳೆ ನೃತ್ಯದವರು ಅವ್ರು ಯಾರು, ಹಾಗಾದರೆ ಕಂಸಾಳೆ ನೃತ್ಯದವರು
ಭಕ್ತರಾದವರು. ಅವರು ಈ ಕಂಸಾಳಂತದವರು ಯಾರು ಭಕ್ತರಪ್ಪ ಅಂದರೆ, ಚಾಮರಾಜನಗರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಪ್ರೇಕ್ಷಣೀಯ ಸ್ಥಳ ಮಲೆ ಮಹದೇಶ್ವರನ ಬೆಟ್ಟ. ಆ ಮಲೆ ಅಂದರೆ ಬೆಟ್ಟ. ಏಳುಮಲೆ ಹುಲ್ಗಂಚ ಮಲೆ ಅಂತ ನಾವು ಕರಿತೇವೆ. ಬೆಟ್ಟದ ಮೇಲೆ ಒಂದು ಸುಂದರವಾದ ಪರಿಸರದಲ್ಲಿ ನೆಲೆಯಿರ್ತಕ್ಕಂತಹ ಮಹದೇಶ್ವರ ದೇವರ ಭಕ್ತರು ಈ ಕಂಸಾಳತಿದವರು. ಈ ಭಕ್ತರನ್ನು ನಾವು ಕಂಸಾಳೆ ಭಕ್ತರನ್ನು ನಾವು ದೇವರ ಕೊಡ್ತರು ಅಂತ ಕರಿತೇವೆ. ಏನು ಮಲೆ ಮಹದೇಶ್ವರನ ಭಕ್ತರನ್ನ ಅಥವಾ ಕಂಸಾಳತಿದವರನ್ನು ನಾವು ದೇವರ ಗುಡ್ಡರು ಅಂದರೆ ಮಲೆ ಮಹದೇಶ್ವರನ ಭಕ್ತರನ್ನು ನಾವು ದೇವರ ಗುಡ್ಡರು ಅಂತ ಕರೀತಾರೆ. ಅವರು ಏನು ಮಾಡ್ತಾರಪ್ಪ ಅಂದರೆ, ಎರಡು ಕಂಚಿನ ತಾಳಗಳನ್ನು ನೀವು ಭಜನೆ ಮಾಡುವ ಸಂದರ್ಭದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಊರಲ್ಲಿ ಭಜನೆ ಮಾಡ್ತಿರ್ತಾರಲ್ಲ, ಅಲ್ಲಿ ತಾಳಗಳು ತಗೊಂಡು ಆ ಕಂಚಿನ ತಾಳಗಳನ್ನು ಅವರು ಉಪಯೋಗಿಸಿಕೊಂಡು ಆ ಕಂಚಿನ ತಾಳಕ್ಕೆ ಏನಂತ ಅಂದರೆ ಕಂಸಾಳೆ. ಕಂಸಾಳೆ ಅಂದರೆ ಕಂಚಿನ ತಾಳಗಳು, ಕಂಚಿನ ತಾಳಗಳು. ದೇವರ ಗುಡ್ಡರು ಅಂದರೆ ಮಹದೇಶ್ವರನ ಭಕ್ತರು. ಮಹದೇಶ್ವರನ ಭಕ್ತರು, ಮಹದೇಶ್ವರ ಭಕ್ತರು ನಾವು ದೇವರು ಅಂದರೆ ಕಂಸಾಳ ಅಂದರೆ ಕಂಚಿನ ತಾಳಗಳು. ಆ ತಾಳಗಳನ್ನು ಅದಕ್ಕೆ ಅಂಗೈ ಆಗಲ ಚಕ್ರಾಕಾರದ ಬಟ್ಟರು ಹಾಗೂ ಜಾಗಡೆಯಂತಿರುವ ಮಟ್ಟಹಾಸದ ಮಟ್ಟಸಲವಾದ ಮೇಲುತಾಳ, ಎರಡು ತಾಳಕ್ಕೂ ಅಂಗೈ ಮುಂಗೈ ಅಗಲ ಆಕಾರದಂತಕ್ಕಂಥ ಒಂದು ಚಕ್ರಾಕಾರ ವೃತ್ತವಾಗಿರ್ತಕ್ಕಂತಹ ಒಂದು ಕಂಸಾಳೆ. ಇನ್ನೊಂದು ಜಾಗಟೆ, ನಿಮ್ಮ ಮನೇಲಿ ಇರ್ತಲ್ಲ ಜಾಗಟೆ ಆಕಾರದ ಅಂದರೆ ಒಂದು ಒಳಗಡೆ ಏನಿರುತ್ತೆ ತಾಳ ನೋಡ್ತಾರ ನೀವು ಒಳಗಡೆ ಒಂದು ಏನಿರುತ್ತೆ ಅಂದರೆ ಬಟ್ಟಲ ಆಕಾರದಲ್ಲಿರುತ್ತೆ ಈ ಕಾರ. ಇನ್ನೊಂದು ವೃತ್ತಾಕಾರ ಜಾಗಟೆ ಹೇಳಿರ್ತವೆ. ಒಂದು ಅಂಗೈಲಾಗಿರತಕ್ಕಂತಹ ಚಕ್ರಾಕಾರದ ಒಂದು ಬಟ್ಟಲಿದ್ದರೆ ಇನ್ನೊಂದು ಜಾಗಟೆ ಅಂತಿರುವ ಮಟ್ಟಸವಾದ ಸಾಪ ಇರುತ್ತೆ. ಇದು ಒಳಗಡೆ ತಗ್ಗಿರುತ್ತೆ, ಇದು ಮಟ್ಟಸ ಅಂದರೆ ಸಮನಾಗಿರುತ್ತೆ. ಈ ರೀತಿ ಎರಡು ಬಟ್ಟಲುಗಳನ್ನು ಅವರು ಬಟ್ಟಲ ಎಡಗೈ ಅಂಗೈ ಮೇಲೆ ಇರಿಸಿ ಅಂದರೆ ಈ ಒಂದು ಬಟ್ಟಲು ಅಂತ ಇರ್ತಿರ್ತೀವೋ ಇದನ್ನು ಎಡಗೈಲಿ ಇಟ್ಕೊಂಡು ಇನ್ನೊಂದು ಜಾಗಟೆ ಇರುತ್ತಲ್ಲ ಅದನ್ನು ಬಲಗಲಿಟ್ಕೊಂಡು ಅದಕ್ಕೆ ದಾರಣ ಕಟ್ಕೊಂಡಿರ್ತಾರೆ. ಹಿಂದ್ಗಡೆ ಹಿಂದ್ಗಡೆ ಧಾರಣ ಪಟ್ಕೊಂಡಿರ್ತಾರೆ. ಇದನ್ನು ಏನು ಮಾಡ್ತಾರೆ ಅಂದರೆ ಆ ಎಡಗೈಲಿರ್ತಕ್ಕಂತಹ ಬಟ್ಟಲಾಕಾರದ ಒಂದು ಕಂಸಾಳೆಗೆ ಬಲಗೈಲಿರ್ತಕ್ಕಂತಹ ಜಾಗಟೆ ಆಕಾರದ ಮಟ್ಟಸವಾಗಿರ್ತಕ್ಕಂತಹ ಕಂಸಾಳೆಯನ್ನು ಏನು ಮಾಡ್ತಾರೆ ಅದಕ್ಕೆ ತಂದು ಕುಟ್ಟುತ್ತಾರೆ. ಈ ಥರ ಅವರು ಕುಟ್ತಾ ಇರ್ತಾರೆ. ಹೀಗೆ ಕುಟ್ಟುವಾಗ ಅವರು ಆ ಎರಡು ತಾಳಗಳು ಎಡಗೈಲಾಕಾರದಂತಕ್ಕಂತಹ ಚಕ್ರಾಕಾರದ ತಾಳಕ್ಕೆ ಬಟ್ಟಲಾಕಾರದ ತಾಳಕ್ಕೆ ಆ ಮಟ್ಟಸವಾಗಿರ್ತಕ್ಕಂತಹ ಜಾಗಟೆಯ ಒಂದು ತಾಳವನ್ನು ಹೀಗೆ ಕುಟ್ಟುವುದರಿಂದ ಒಂದು ಸುಮಧುರವಾದಂತಹ ನಾದ, ನಾದ ಅಂದರೆ ಶಬ್ದ, ನಾದ ಅಂದರೆ ಶಬ್ದ ಬರುತ್ತೆ. ಒಂದು ಇಂಪಾಗಿರ್ತಕ್ಕಂತಹ ಮಧುರವನ್ನು ಇಂಪಾದ ಅಂದರೆ ಇಂಪಾದ ಕೇಳೋಕ್ಕೆ ಇಷ್ಟವಾಗಿರ್ತಕ್ಕಂಥ ಒಂದು ನಾದ ಶಬ್ದ ನಮಗೆ ಅಲ್ಲಿ ಕೇಳ ಸಿಗುತ್ತೆ. ಹೀಗೆ ಇವರು ಕಂಚಿನ ತಾಳಗಳನ್ನು ಹೀಗೆ ಕುಟ್ಟುವುದರಿಂದ ಕುಟ್ಟುತ್ತಾ ಮಲೆ ಮಹದೇಶ್ವರನ ಹಾಡುಗಳನ್ನು ಏಳು ಮಲೆ ಗುಳ್ಗಂಜ ಮಳೆ ಎಲ್ಲಿ ನೆಲೆವಾಗಿರ್ತಕ್ಕಂತಹ ಆ ಮಲೆ ಮಹದೇಶ್ವರನಿಗೆ ಉಗೇ ಎಣ್ಣೀರು ಉಗೇ ಎಣ್ಣೀರು ಅನ್ನೋ ಹಾಡನ್ನಾಗಿರ್ಬೋದು. ಏಳು ಮಲೆ ಮಹದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಬಾನ ಸುರೇರಿ ಮ್ಯಾಲೆ ಅಂದದ ಚಂದದ ಬಯ್ಯಾರ ದೇವನಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾನ ಸುರೇರಿ ಮ್ಯಾಲೆ ಅಂದದ ಚಂದದ ಬಯ್ಯಾರ ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ. ಈ
ರೀತಿ ಹಲವಾರು ಅವರ ಮಹದೇಶ್ವರ ಕೊಡ್ತಕ್ಕಂತಹ ಹಾಡುಗಳಿದ್ದಾವೆ. ಆ ಹಾಡುಗಳನ್ನು ಹಾಡುತ್ತಾ ಇವರು ಹೀಗೆ ತಟ್ಟುತ್ತಾ ಕುಣಿತಾ ಇರ್ತಾರೆ. ಹೀಗೆ ಕುಣಿತಾ ಇರುವಾಗ ಅವರು ಏನು ಮಾಡ್ತಾರೆ, ಬಳುಕ್ತಾರೆ, ಆ ಕಡೆಯಿಂದ ಈ ಕಡೆ ಬಳುಕ್ತಾರೆ, ಮತ್ತೆ ಕುಳಿತುಕೊಳ್ತಾರೆ, ನಿಂತು ಹೀಗೆ ಹಲವಾರು ಭಂಗಿಗಳಲ್ಲಿ ಇವ್ರು ಏನು ಮಾಡ್ತಾರೆ, ನರ್ತಿಸುತ್ತಾರೆ. ಆ ಪ್ರಸ್ತುತ ಒಂದು ಸನ್ನಿವೇಶದಲ್ಲಿ ಆ ಚಾರ್ಪೇ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಆ ತಾಳಗಳನ್ನು ಬೀಸುತ್ತಾ ಬಲ್ಗದಿರ್ತಕ್ಕಂತಹ ಮಟ್ಟಲಾಸಾಕಾರದ ಒಂದಿರ್ತಕ್ಕಂತಹ ಚಕ್ರಾಕಾರದ ಅಥವಾ ಜಾಟೆಯ ಒಂದು ತಾಳವನ್ನು ಬೀಸುತ್ತಾ ಕೊಡ್ತಾ ಇದ್ದಲ್ಲ, ಅದನ್ನು ನಾವು ಬೀಸು ಕಂಸಾಳೆ ನೃತ್ಯ ಅಂತ ಕರಿತೇವೆ. ಈ ಕಂಸಾಳೆ ನೃತ್ಯವನ್ನು ನಾವು ಎಲ್ಲೇ ನೋಡ್ತೇವಪ್ಪ ಅಂದರೆ ಕಲಾಮೇಳಗಳಾಗಿರ್ಬೋದು, ಉತ್ಸವಗಳು ನಡೀತವೆ, ಕಲಾಮೇಳ ನಡೀತವೆ ಅಲ್ಲಾಗಿರ್ಬೋದು, ಉತ್ಸವಗಳಾಗಿರ್ಬೋದು, ಹಬ್ಬಗಳಲ್ಲಾಗಿರ್ಬೋದು, ಮೆರವಣಿಗೆ ಆಗಿರ್ಬೋದು, ಜಾತ್ರೆ, ಈ ರೀತಿಯ ಹಲವಾರು ಇದೆ. ಉದಾಹರಣೆಗೆ ಅಂದರೆ ಮೈಸೂರು ದಸರಾದಾಗಿರ್ಬೋದು, ಗಣೇಶ ಹಬ್ಬದ ಮೆರವಣಿಗೆ ಆಗಿರ್ಬೋದು, ಜಾತ್ರೆ ನಮ್ಮೂರಲ್ಲಿರ್ತಕ್ಕಂಥ ಜಾತ್ರೆ ಉತ್ಸವ ಮೆರವಣಿಗೆ ಕೆಲವು ಜಾನಪದ ಕಲಾ ಮೇಳಗಳನ್ನು ನಾವು ನೋಡ್ತೇವೆ, ಅಲ್ಲಿಯೂ ಸಹಿತ ಈ ನೃತ್ಯವನ್ನು ನೋಡ್ಬೋದು. ಹಾಗಾದರೆ ಈ ನೃತ್ಯ ನಾವು ಎಲ್ಲಿ ಹೆಚ್ಚಾಗಿ ಕಂಡು ಬರುತ್ತಪ್ಪ ಅಂದರೆ ಮನೆ ಮಹದೇಶ್ವರ ನೆಲೆ ನಿಂತಿರ್ತಕ್ಕಂಥ ಒಂದು ಪ್ರದೇಶ ನಮ್ಮ ಕರ್ನಾಟಕದ ದಕ್ಷಿಣ ಕರ್ನಾಟಕ ಭಾಗ. ಹಾಗಾಗಿ ಆ ದಕ್ಷಿಣ ಕರ್ನಾಟಕ ಭಾಗವಾಗಿರ್ತಕ್ಕಂತಹ ಮೈಸೂರು, ಚಾಮರಾಜನಗರ, ಮೈಸೂರು, ಮಂಡ್ಯ, ಬೆಂಗಳೂರು ಜಿಲ್ಲೆಗಳಲ್ಲಿ ಈ ನೃತ್ಯ ಮಾಡುವವರನ್ನು ಹೆಚ್ಚಾಗಿ ನಾವು ಕಾಣುತ್ತೇವೆ. ಅರ್ಥ ಆಯ್ತಾ ಮಕ್ಕಳೇ? ಅಂದರೆ ಈ ಕಂಸಾಳೆ ನೃತ್ಯದವರು ಯಾರು? ಕಂಸಾಳೆ ನೃತ್ಯದವರು ಯಾರು ಅಂತಂದರೆ ಮನೆ ಮಹದೇಶ್ವರನ ಭಕ್ತರು, ಅವರು ನಾವು ದೇವರಗುಡ್ಡರು ಅಂತ ಕರಿತೇವೆ. ಇವರು ತಟ್ಟತಕ್ಕಂತಹ ಕಂಚಿನ ತಾಳಗಳಿಗೆ ಕಂಸಾಳೆ ಅಂತ ಕರಿತೇವೆ. ಈ ಕಂಸಾಳೆ ಅಂದರೆ ಏನಪ್ಪ ಅಂದರೆ ಎರಡು ತಾಳಗಳು, ಒಂದು ಬಟ್ಟಲಾಕಾರದಂತಕ್ಕಂತಹ ಚಕ್ರಾಕಾರದ ಒಂದು ತಾಳ, ಇನ್ನೊಂದು ಜಾಗಟೆ ಆಕಾರದ ಮಟ್ಟಲ ಸಾಕಾರದಂತಕ್ಕಂತಹ ಸಮವಾಗಿರ್ತಕ್ಕಂತಹ ಒಂದು ತಾಳ. ಇದನ್ನು ಅವರು ಹಲವಾರು ರೀತಿಯಲ್ಲಿ ಅವರು ಬಾರಿಸ್ತಾರೆ. ಇದರಿಂದ ಮಧುರವಾಗಿರ್ತಕ್ಕಂಥ ನಾದ ಬರುತ್ತೆ. ಹಾಡುಗಳನ್ನು ಹೇಳ್ತಾ ಕುಂತು ನಿಂತುಕೊಂಡು ಲಯವಾಗಿ ಹಲವಾರು ಭಂಗಿಗಳಲ್ಲಿ ಇವರು ನೃತ್ಯವನ್ನು ಮಾಡ್ತಾರೆ, ಆ ದೇವರ ಸ್ಮರಣೆಯನ್ನು ಮಾಡ್ತಾರೆ. ಇದು ಹೆಚ್ಚಾಗಿ ಜಾತ್ರೆಗಳಲ್ಲಿ, ಕಲಾಮೇಳಗಳಲ್ಲಿ, ಉತ್ಸವಗಳಲ್ಲಿ, ಮೆರವಣಿಗೆಗಳಲ್ಲಿ ನಾವು ಇದನ್ನು ಕಾಣ್ತೇವೆ. ಮತ್ತು ಈ ಒಂದು ಕಂಸಾಳೆ ನೃತ್ಯವನ್ನು ಈಗ ಸಾಮಾನ್ಯವಾಗಿ ಎಲ್ಲ ಕಡೆಯೂ ನಾವು ನೋಡ್ತೇವೆ. ಆದರೆ ಇವರು ಎಲ್ಲಿ ಹೆಚ್ಚಾಗಿ ನಾವು ಕಾಣ್ತೇವಪ್ಪ ಅಂದರೆ ಹೆಚ್ಚಾಗಿ ಇವರು ಎಲ್ಲಿ ನಿಂತಿದ್ದಾರಪ್ಪ ಅಂದರೆ ಚಾಮರಾಜನಗರ, ಮಂಡ್ಯ, ಮೈಸೂರು ಮತ್ತು ಬೆಂಗಳೂರು ಜಿಲ್ಲೆಗಳಲ್ಲಿ ಇವರು ಹೆಚ್ಚಾಗಿ ನೆಲೆ ನಿಂತಿರ್ತಾರೆ. ಅರ್ಥ ಆಯ್ತಾ ಮಕ್ಕಳೇ ಈ ದಿನದ ಪಾಠ? ಹಾಗಾದರೆ ಈ ಒಂದು ಪಾಠವನ್ನು ನೀವು ಓದಿ ಅರ್ಥ ಮಾಡಿಕೊಂಡು ಇದನ್ನು ನನಗೆ ಬರೆದು ಕಳುಹಿಸಿ, ಮತ್ತು ಕೆಲವು ಪ್ರಶ್ನೆ ನೀಡುತ್ತೇನೆ, ಆ ಪ್ರಶ್ನೆಗಳಿಗೆ ನೀವು ಉತ್ತರಿಸಿ. ಧನ್ಯವಾದಗಳು.